2022 ವಿಧಾನಸಭಾ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಜನಮತದಿಂದ ಗೆದ್ದು ಬಂದಿದ್ದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವ, ಪತನಗೊಳಿಸುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಬಿಜೆಪಿಯ ಮತ್ತೊಂದು ದುಸ್ಸಾಹಸಕ್ಕೆ ಭಾರಿ ಹಿನ್ನಡೆಯಾಗಿದೆ, ಮುಖಭಂಗವಾಗಿದೆ, ಸೋಲಾಗಿದೆ. ಇವತ್ತು ಪ್ರಕಟವಾದಂತಹ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 2 ಕಾಂಗ್ರೆಸ್ ಗೆದ್ದಿದೆ, 1 ಬಿಜೆಪಿ ಗೆದ್ದಿದೆ. ದೆಹರಾ ವಿಧಾನಸಭಾ ಕ್ಷೇತ್ರದಿಂದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರ ಪತ್ನಿ ಕಮಲೇಶ್ ಥಾಕೂರ್ ಅವರು ಕಾಂಗ್ರೆಸ್ನಿಂದ 7,000 ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ನಾಲಾಘರ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಹರ್ದೀಪ್ ಸಿಂಗ್ ಬಜ್ವಾ ಅವರು 6,000 ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಹಮೀರ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಗೆ ಸೇರಿದಂತಹ ಪಕ್ಷೇತರ ಅಭ್ಯರ್ಥಿ ಆಶಿಷ್ ಶರ್ಮಾ ಅವರು 1,433 ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಸೋಲನ್ನು ಅನುಭವಿಸಿದೆ. ಸೊ 3 ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ 2 ಕಾಂಗ್ರೆಸ್ ಗೆದ್ದಿದೆ, 1 ಬಿಜೆಪಿ ಗೆದ್ದಿದೆ. ಯಾಕೆ ಬೈ ಎಲೆಕ್ಷನ್ ಆಯಿತು ಅಂತ ಹೇಳಿದ್ರೆ, ಈ 3 ಪಕ್ಷೇತರ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾದರು. ಹೀಗಾಗಿ ಉಪಚುನಾವಣೆ ಅನಿವಾರ್ಯ ಆಯಿತು. ಇವತ್ತಿನ ಫಲಿತಾಂಶದೊಂದಿಗೆ ಒಟ್ಟು 68 ಶಾಸಕರ ಬಲಾಬಲದ ಹಿಮಾಚಲ ಪ್ರದೇಶ ವಿಧಾನಸಭೆಯಲ್ಲಿ ಬಿಜೆಪಿಯ ಬಲಾಬಲ 28, ಕಾಂಗ್ರೆಸ್ನ ಬಲಾಬಲ 40 ಏರಿಕೆಯಾಗಿದೆ. ಸರ್ಕಾರ ರಚನೆಗೆ ಬೇಕಾಗಿರುವಂಥ ಬಹುಮತ 35. ಸೊ 35 ಬಹುಮತ ಬೇಕಾಗಿರುವಂಥದ್ದು ಕಾಂಗ್ರೆಸ್ನ ಬಳಿ. ಇವತ್ತಿನ ಫಲಿತಾಂಶದ ಬಳಿಕ 40 ಮಂದಿ ಶಾಸಕರಿದ್ದಾರೆ. ಹಿಮಾಚಲ ಪ್ರದೇಶ ವಿಧಾನಸಭೆಯಲ್ಲಿ ಈಗ ಯಾವುದೇ ಇಂಡಿಪೆಂಡೆಂಟ್ ಶಾಸಕರು ಇಲ್ಲ. ಇದು 1 ಚುನಾವಣೆ. ಲೋಕಸಭಾ ಚುನಾವಣೆಯ ಜೊತೆ ಜೊತೆಗೂ 8 ವಿಧಾನಸಭಾ ಕ್ಷೇತ್ರಗಳಿಗೆ ಹಿಮಾಚಲ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇದೇ ವರ್ಷದ ಫೆಬ್ರವರಿಯಲ್ಲಿ ಹಿಮಾಚಲ ಪ್ರದೇಶದಿಂದ ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ತನ್ನ ಅಭ್ಯರ್ಥಿಯನ್ನಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಕಣಕ್ಕಿಳಿಸಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ 6 ಮಂದಿ ಶಾಸಕರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಮತ ಹಾಕುವುದರ ಬದಲು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದರು. ರಾಜ್ಯಸಭಾ ಮತದಾನದ ಮರುದಿನ ಹಿಮಾಚಲ ಪ್ರದೇಶದಲ್ಲಿ ಬಜೆಟ್ ಮಂಡನೆಯಾಯಿತು. ಆ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂತಹ 6 ಮಂದಿ ಕಾಂಗ್ರೆಸ್ನ ಶಾಸಕರು ಗೈರು ಹಾಜರಾಗಿದ್ದರು. ಸೊ ಬಜೆಟ್ ಅಂಗೀಕಾರದ ವೇಳೆ ವಿಪ್ ಉಲ್ಲಂಘಿಸಿ ಗೈರಾಗಿದ್ದಾರೆ ಎನ್ನುವಂತಹ ಕಾರಣವನ್ನು ಕೊಟ್ಟು ಸ್ಪೀಕರ್ ಅವರು ಕಾಂಗ್ರೆಸ್ನ ದೂರಿನ ಆಧಾರದ ಮೇಲೆ ಈ 6 ಮಂದಿ ಶಾಸಕರನ್ನು ಅನರ್ಹಗೊಳಿಸಿತ್ತು. ಜೊತೆಗೆ 2 ಪಕ್ಷೇತರ ಶಾಸಕರು ಕೂಡ ರಾಜೀನಾಮೆ ಕೊಟ್ಟಿದ್ದರು. ಸೊ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು. ಅದರಲ್ಲಿ 6 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ತು, 2 ಬಿಜೆಪಿ ಗೆಲ್ತು. ಸೊ 2-3 ತಿಂಗಳ ಅಂತರದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದಂತಹ 2 ಪ್ರಮುಖ ಬೈ ಎಲೆಕ್ಷನ್. 2-3 ತಿಂಗಳ ಅಂತರದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿದೆ. ಅದರಲ್ಲಿ 8 ಕಾಂಗ್ರೆಸ್ ಗೆದ್ದಿದೆ, 3 ಬಿಜೆಪಿ ಗೆದ್ದಿದೆ. ಇಲ್ಲಿ ಬಿಜೆಪಿಗೆ ಆಗಿರುವಂತಹ ಲಾಭ ಏನು ಅಂತ ಹೇಳಿದ್ರೆ, ಪಕ್ಷೇತರರ ಬಳಿ ಇದ್ದಂತಹ ಕ್ಷೇತ್ರವನ್ನು ಬಿಜೆಪಿ ಗೆದ್ದುಕೊಂಡಿರುವಂಥದ್ದು. ಕಾಂಗ್ರೆಸ್ಗೂ ಆಗಿರುವಂತಹ ಲಾಭ ಏನು ಅಂತ ಹೇಳಿದ್ರೆ, 1, ತನ್ನ ಬಳಿಯಲ್ಲಿದ್ದಂತಹ ಕ್ಷೇತ್ರವನ್ನು ಕಾಂಗ್ರೆಸ್ ಉಳಿಸ್ಕೊಂಡಿದೆ. ಜೊತೆಗೆ ಪಕ್ಷೇತರರ ಬಳಿ ಇದ್ದಂತಹ 2 ಕ್ಷೇತ್ರಗಳು ಕಾಂಗ್ರೆಸ್ಗೆ ಪ್ಲಸ್ ಆಗಿವೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಮೆಸೇಜನ್ನು ಕೂಡ ಸೆಂಡ್ ಮಾಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು 4 ಕ್ಷೇತ್ರಗಳಲ್ಲೂ ಕೂಡ ಸೋಲನ್ನು ಅನುಭವಿಸಿತ್ತು. 1 ಕ್ಷೇತ್ರವನ್ನು ಗೆದ್ದಿರಲಿಲ್ಲ. ಸೊ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಿಮಾಚಲ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ, ಉರುಳುತ್ತೆ ಅಂತೇಳಿ. ಬಟ್ ಇವತ್ತಿನ ಫಲಿತಾಂಶ ಕಾಂಗ್ರೆಸ್ಸು ಅದರ ಸ್ಥಾನಗಳ ಸಂಖ್ಯೆಯನ್ನು ಇನ್ನಷ್ಟು ಭದ್ರಪಡಿಸಿಕೊಂಡಿದೆ. ಕಾಂಗ್ರೆಸ್ನ ಸಂಖ್ಯಾಬಲ 40 ಏರಿಕೆ ಆಗಿರೋದರಿಂದ ಬಿಜೆಪಿಗೆ ಕಷ್ಟ ಇದೆ ಸದ್ಯದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಡೆದಿರುವಂತಹ ಬೈ ಎಲೆಕ್ಷನ್ನಲ್ಲಿ ಯಾರೆಲ್ಲ ಪಕ್ಷಾಂತರ ಮಾಡಿದ್ದಾರೆ ಅವರಲ್ಲಿ ಬಹುತೇಕ ಎಲ್ಲರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನಿಂದ ಪಕ್ಷಾಂತರ ಮಾಡಿದವರಾಗಲಿ ಅಥವಾ ಇಂಡಿಪೆಂಡೆಂಟಾಗಿ ಗೆದ್ದು ಬಿಜೆಪಿಗೆ ಸೇರಿಕೊಂಡು ಬಿಜೆಪಿ ಟಿಕೆಟ್ನಿಂದ ಗೆಲ್ತೀವಿ ಎನ್ನುವಂತಹ ಭಾವನೆಯಲ್ಲಿದ್ದಂತಹವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಸೊ ಬಿಗ್ ಮೆಸೇಜ್ ಹಿಮಾಚಲ ಪ್ರದೇಶದ ರಾಜಕೀಯ ಲೆಕ್ಕಾಚಾರಕ್ಕೆ ಬಂದರೆ, ಸಣ್ಣ ರಾಜ್ಯ ಬಟ್ ಪೊಲಿಟಿಕಲ್ ಮೆಸೇಜ್ ಆ ರಾಜ್ಯಕ್ಕೆ ಸೀಮಿತವಾಗಿ ನೋಡೋದಾದರೆ ಬಿಗ್ ಪೊಲಿಟಿಕಲ್ ಮೆಸೇಜ್
ಸುಖವಿಂದರ್ ಸಿಂಗ್ ಸುಖು ಸರ್ಕಾರ ಭದ್ರವಾಗಿದೆ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಅತ್ಯಂತ ದೊಡ್ಡ ಮುಖಭಂಗ, ಸತತ ಎರಡನೆಯ ಮುಖಭಂಗ, ಹಿನ್ನಡೆ ಸೋಲಾಗಿದೆ.